ಖರ್ಚು ಮಾಡ್ತೀವಿ ಮಾಡಿದ ಮೇಲೆ ಮತ್ತೆ ಎರಡು ವರ್ಷದಾಗ ಮರಳು ಬರ್ತದೆ ಅದು ಅದು ಪಾಯ್ಲೆಟ್ ಪ್ರಾಜೆಕ್ಟ್ ಅಂತ ತಗೊಂಡು ಟೆಂಡರ್ ಆಗಿದ್ದು ಇನ್ನೂ ಕೂಡ ಇವತ್ತಿಗೂ ಟೆಂಡರ್ ಮಾಡಿ ಅದನ್ನೊಂದು ಚಾಲು ಮಾಡ್ತಾ ಇಲ್ಲ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ ಅದನ್ನ ಒಂದು ನೋಡಿರಿ ಅದಾಗಿ ನಾವು ಮಾಡಿದ ಮೇಲೆ ಈಗ ನಿಮ್ಮ ಪೋರ್ಟ್ಲರು ಆಲ್ರೆಡಿ ಎರಡು ಮೂರು ಫ್ಲೋಟಿಂಗ್ ಜೆಟ್ಟಿಗಳಿಗೆ ಟೆಂಡರ್ ಕರೆದಿದ್ದಾರೆ ಮೀನುಗಾರಿಕೆ ಇಲಾಖೆಯಲ್ಲಿ ಹಂಗೆ ಬಿದ್ದಿದೆ ಫ್ಲೋಟಿಂಗ್ ಅದಲ್ಲದೆ ಮತ್ತೆ ಒಂದು ಫ್ಲೋಟಿಂಗ್ ಪೆಟ್ರೋಲ್ ಅನ್ನು ನಾವು ಮಾಡಿಕೊಟ್ಟಿದ್ದೀವಿ ಅವರೆಲ್ಲ ರೆಡಿ ಬಂದಾರ ಅವ್ರಿಗೆ ಇನ್ಸ್ಟಾಲ್ ಮಾಡೋಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಆಮೇಲೆ ಡೀಸೆ ಎಣ್ಣೆ ಸೀಮೆ ಎಣ್ಣೆಗೆ ಸಬ್ಸಿಡಿ ಕೊಡ್ತೀವಿ ಸೀಮೆ ಎಣ್ಣೆಗೆ ಸಬ್ಸಿಡಿ ಕೊಟ್ಟು ಸರ್ ಎಲ್ಲ ಇವರೇ ಮಾತಾಡ್ರಿ ಸರ್ ನಾನು ಮಾತಾಡೀನಿ ಅವ್ರು ದೊಡ್ಡ ಸಾಹೇಬರು ಅವರು ಮಂತ್ರಿಗಳು ಅವರೇ ಉತ್ತರ ಕೊಟ್ಟಾರೆ ಒಂದು ಹತ್ತು ನಿಮಿಷ ಕೊಡಿ ಸರ್ ಸರ್ ಇದರಲ್ಲಿ ಏನಾಗಿದೆ ಅಂತಂದರೆ ಕೆರೋಸಿನೇ ಬಂದಾಗೋಗಿದೆ ಕೇಂದ್ರ ಸರ್ಕಾರ ಕೆರೋಸಿನೇ ಕೊಡೋದಿಲ್ಲ ನಾವು ಅದನ್ನು ಬದಲಾವಣೆ ಮಾಡ್ಕೋಬೇಕು ನಾನು ಎಲೆಕ್ಟ್ರಿಕ್ ಮೋಟ್ರ್ ಹಾಕಿ ಒಂದು ಸಲ ಟ್ರಯಲ್ ಮಾಡಿದ್ವಿ ಅಲ್ಲಿ ಟ್ರಯಲ್ ತೋರಿಸಿದ್ವಿ ಡೀಸೆಲ್ ಗಾದರೂ ಕನ್ವರ್ಟ್ ಆಗ್ರಿ ಎಲ್ಲ ಈಗ ಸೋಲಾರ್ ಪಂಪ್ ಬಂದಿದೆ ರೀ ನಾಡಗೌಡರ ಸೋಲಾರ್ ಪಂಪ್ ಬಂದಿದೆ ಈಗ ಅದನ್ನ ತೋರಿಸ್ತೀನಿ ಸರ್ ಹಾ ಎಲ್ಲ ಕಡೆ ಅದು ಬಂದಿದೆ ಒಂದು ಟ್ರಯಲ್ ಮಾಡಿದ್ಲಿ ಹೋಗಿ ಅದು ನಿಂತು ಎಲ್ಲ ಕಡೆ ಹಾಕೋಳ್ತಿದ್ದಾರೆ ಪಾಲನೆಗಳನ್ನ ಸರ್ ಮೀನುಗಾರರಿಗೆ ಮುಂದಿನ ಪಾಯಿಂಟ್ ನೆಕ್ಸ್ಟ್ ಸೋಲಾರ್ ಪಂಪ್ ಒಳ್ಳೆ ಸಲಹೆ ಕೆರೋಸಿನ್ ಬದಲಿಗೆ ಸೋಲಾರ್ ಪಂಪ್ ಒಳ್ಳೆ ಸಲಹೆ ಕೆರೋಸಿನ್ ಇಲ್ಲ ಇಲ್ಲ ಸರ್ ಅಲ್ಲಿ ಈಗ ಸಿಗದೇ ನೆಕ್ಸ್ಟ್ ಅದನ್ನ ತಾವ ಮಾಡಬೇಕು ಅಂತ ನೀರಾವರಿ ಬಗ್ಗೆ ಸರ್ ಈಗಾಗ್ಲೇ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ ಭಾಳ ದೊಡ್ಡದಿದೆ ಅವರು ಏನಂತಂದರೆ ಇಂಟಿಗ್ರೇಟೆಡ್ ನಿಮ್ಮ ಎ ಐ ಬಿ ಪಿ ತರೋದರಿಂದ ನಮ್ಮ ರಾಜ್ಯಕ್ಕೂ ಮತ್ತು ಎಲ್ಲ ರಾಜ್ಯಕ್ಕೂ ದೊಡ್ಡ ನೆರವಾಗಿದೆ ಅದರಿಂದ ಈಗಿನ ಮುಖ್ಯಮಂತ್ರಿಗಳು ಹಿಂದೆ ನೀರಾವರಿ ಮಂತ್ರಿ ಇದ್ದಾಗ ನನ್ನ ಕ್ಷೇತ್ರದ ಅದು ಎಡದಂಡೆ ನಾಲೆಯ ಬಹುತೇಕ ಕಾಲುವೆಯನ್ನು ಮಾಡ್ರನೈಸ್ ಮಾಡಿದರು ಇಲ್ಲ ಅಂದರೆ ನಮ್ಮ ಕಾಲುವೆ ಯಾವಾಗ ಬೇಕಾವಾಗ ಹೊಡ್ತಿತ್ತು ಅವಾಗ ಯಡಿಯೂರಪ್ಪನವ್ರ ಇದಾಗಿ ಇದನ್ನು ಮಾಡ್ರನೈಸ್ ಇದು ನನ್ನ ಕ್ಷೇತ್ರದಾಗೆ ಸುಮಾರು ನಾಲ್ಕುನೂರು ಕೋಟಿ ಖರ್ಚು ಮಾಡಿ ಮಾಡ್ರನೈಸ್ ಮಾಡಿದ್ವಿ ಬಟ್ ಮಾನ ಈ ಮಂತ್ರಿಗಳಿಗೆ ನಾನು ವಿನಂತಿ ಮಾಡೋದೇನೆಂದರೆ ಕಾರಜೋಳ ಸಾಹೇಬ್ರೆ ಮತ್ತೆ ಈ ವರ್ಷ ಎರಡು ಸಲ ಬ್ರೀಚ್ ಆಗೈತೆ ಕಾರಜೋಳ ಸರ್ ಎರಡು ಸಲ ಒಂದು ಇಟ್ಕಂಡಿಯೆಲ್ಲ ಅದಕ್ಕೆ ಕೇಳಿಸಿಲ್ಲ ಎರಡು ಸಲ ಬ್ರೀಚ್ ಆಗೈತೆ ಯಾಕಾಗೈತೆ ಅಂತಂದರೆ ಎಲ್ಲೆಲ್ಲಿ ಅದಾವ ಆ ಎಕ್ವಿಡೇಟ್ಗಳನ್ನು ಇವರು ಟ್ಯಾಕಲ್ ಮಾಡಿಲ್ಲ ಹಾಗಾಗಿ ಈ ಈಗ ಒಂದು ಮೂರ್ನಾಲ್ಕು ತಿಂಗಳಾಗ ಎರಡು ಸಲ ಬ್ರೀಚ್ ಆಯಿತು ರೈತರಿಗೆ ಈಗ ತೊಂದರೆ ಆಗ್ತೈತೆ ಹೊಡೆದಾಟ ಬಡದಾಟ ನನಗೆ ನೀರು ಬಂದಿಲ್ಲ ನಿನಗೆ ನೀರು ಬಂದಿಲ್ಲ ಅಂತ ಅದಕ್ಕೆ ಇದನ್ನು ತಗೋಬೇಕು ಅಂತ ಅನ್ನೋದು ನೌಲಿಗೆ ಒಂದು ಸಾವಿರ ಕೋಟಿ ಇಟ್ಟಿದ್ದೀರಿ ಅಭಿನಂದಿಸ್ತೈತೆ ಓಕೆ ಒಂದು ಸಾವಿರ ಕೋಟಿ ಇಟ್ಟಿದ್ರೆ ಇದು ಖರ್ಚಾಗ್ತೈತೆ ಅಂತ ನನಗೆ ವಿಶ್ವಾಸ ಇಲ್ಲ ಯಾಕಂದರೆ ಇದು ಬೇರೆ ಬೇರೆ ರಾಜ್ಯಗಳು ಇನ್ವಾಲ್ವ್ ಆಗಿರೋದ್ರಿಂದ ಎರಡೂ ರಾಜ್ಯಗಳು ಆಂಧ್ರ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಏನಾದರೂ ಮೂಮೆಂಟ್ ಮಾಡಿ ಮಾಡಿದರೆ ಮಾತ್ರ ಈ ಹಣ ಇಟ್ಟುದಕ್ಕೆ ಅನುಕೂಲ ಆಗ್ತದೆ ಇಲ್ಲದ್ರೆ ಇದು ಕೇವಲ ಪೇಪರ್ನಲ್ಲಿ ಉಳಿತದೆ ಅಂತಕ್ಕಂಥ ಮಾತನ್ನು ಹೇಳಿ ಆರ್ ಡಿ ಪಿ ಆರ್ನಲ್ಲಿ ಸರ್ ಆರ್ ಡಿ ಪಿ ಆರ್ನಲ್ಲಿ ನಾನು ಮಂಡಲದ ಪ್ರಧಾನ ಆಗಿ ಕೆಲಸ ಮಾಡಿದೆ ಟೂ ಟೈರ್ ಸಿಸ್ಟಮ್ ಇತ್ತು ಕಾರಜೋಳ ಸರ್ ದಟ್ ವಾಸ್ ದ ಬೆಸ್ಟ್ ಸಿಸ್ಟಮ್ ನಾನು ಎಲ್ಲಿ ಹೋದ್ರೆ ಹೇಳ್ತೀನಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಆದರೆ ಮಂಡಲದ ಪ್ರಧಾನಷ್ಟು ನಾನು ಪವರ್ಫುಲ್ മന്ത്രി ಆಗಿದ್ದೀನಿ ಆಯ್ತಲ್ರಿ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಿ 3 ಟೈರ್ ಸಿಸ್ಟಮ್ ಅಂತ ಒಪ್ಪಿಕೊಂಡ ಆಗಿದೆ ಈಗ ಏನ್ ಮಾಡ್ಬೇಕು ಅಂತಾರೆ ಆಳ್ ಮಾಡಿ ಇಟಾರ ಅಂತ ಹೇಳ್ತಾ ಇದ್ದೀನಿ ಈಗ ಏನು ಮಾಡೋಣ ಹೇಳ್ರಿ ತಿದ್ದುಪಡಿ ಮಾಡೋಕೆ ಒಂದು ಪ್ರಪೋಸಲ್ ಮಾಡಿ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು ಅದು ಆಗಿರೋದ್ರಿಂದ ಸರ್ ಇವತ್ತು ಏನಾಗಿದೆ ಅಂತಂದ್ರೆ ಅವರ ಪರಿಸ್ಥಿತಿ ಏನಾಗಿದೆ ಪಂಚಾಯತಿವರು ಏನು ಮಾಡಿ ಕಳಿಸ್ತಾರ ಅದನ್ನ ಸಿಇಓಗಳು ಮಾಡೋದಿಲ್ಲ ಸಿಇಒಗಳು ಅಲ್ಲೇ ಕೂತು ಅದನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಕೊಡ್ತಾರೆ ಅಧಿಕಾರ ಸಿಇಒಗಳಿಗಿಲ್ಲ ಪಂಚಾಯತಿಗೆ ಬಂದಿರೋ ಹಣ ಪಂಚಾಯಿತಿಯವರೇ ಮಾಡಬೇಕು ಹಿಂದೆ ಬಸಲಿಂಗಪ್ಪನವರಿದ್ದಾಗ ಹಣನೆಲ್ಲ ತೆಗೆದು ಬಿಟ್ಟರು ಸರ್ ನಾನು ಇದ್ದೆ ಮ ನನ್ನ ಮಂಡಲ ಫೆಡರೇಷನ್ ಅಧ್ಯಕ್ಷಿದ್ದು ಕೋರ್ಟಿಗೆ ಹೋದರೆ ಆ ಹಣನ ವಾಪಸ್ ಮತ್ತೆ ನಮ್ಮ ಪಂಚಾಯತಿಗಳಿಗೆ ವಾಪಸ್ ಕಟ್ಟಿದ್ರು ಆ ಪವರನ್ನು ನಾವು ಇವತ್ತು ಪಂಚಾಯಿತಿಗಳಿಂದ ತೆಗಿತಾ ಇದ್ದೀವಿ ಅಧಿಕಾರಿಗಳು ಅದರಲ್ಲಿ ಏನು ಅದು ಚೇಂಜ್ ಮಾಡ್ತಾರೆ ಅದರಿಂದ ನಿಜವಾದ ಡಿಸೆಂಟ್ರಲೈಸೇಷನ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನರೇಗಾನ ಇವತ್ತು ನಮ್ಮಲ್ಲಿ ಸೆಂಟ್ರಲ್ ಸ್ಟೇಟ್ ಫಾರ್ಮ್ ಗೌರ್ಮೆಂಟ್ ಫಾರ್ಮ್ನಾಗ ಕೆಲಸ ಮಾಡಿಸ್ತಾರೆ ಅದರ ಬದಲಾಗಿ ರೈತರು ಹೊಲದಾಗ ಸರ್ ಅಲ್ಲಿ ಅಂದ್ರೆ ನಾವು ಹೇಳಿದ್ರು ಕೇಳ್ತಲ್ಲ ಸರ್ ತಾವು ಹೇಳಿದ್ದು ಯಾರು ಬೇಡ ಬ್ಯಾಡ ಅಲ್ರಿ ಅವ್ರಿಗೂ ಲಿಮಿಟೆಡ್ ಪವರ್ಸ್ ಇವೆ ಇಲ್ಲ ಅಂತನಲ್ಲ ನಾವು ಅಂತ ಆದ್ರೆ ಒಳಗೆ ನೀವು ಕೆಲಸ ಮಾಡೋದಕ್ಕೆ ನಿಮ್ಮ ಪಂಚಾಯಿತಿ ಅದ್ರ ಮೇಲೆ ವಿಚಾರಕ್ಕೆ ಇವು ಇಷ್ಟು ಒಳಗನ ಕೆಲಸ ನೀವು ನಿಮ್ಮ ಹೊಲದಾಗ ತೊಗೋಬೋದು ಪಂಚಾಯತ್ ಚೇರ್ಮನ್ ಹೊಲದಾಗ ತಗೋಬೋದು ಬೇರೆ ಸರ್ಕಾರಿ ಭೂಮಿಯೊಳಗೆ ತೊಗೋಬೋದು ಎಲ್ಲ ಕಡೆ ತಗೊಳಕ್ಕೆ ನಿಮ್ಗೆ ಅವ್ರು ಬೆಂಗಳೂರು

ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತಕ್ಕಂತ ನಮ್ಮ ಗ್ರಾಮ ನಮ್ಮ ರಸ್ತೆ ಹೋಯ್ತು ಅದನ್ನ ಮಾಡಬೇಕು ವಸತಿ ಸರ್ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಹಿಂದೆ ಟೂ ತೌಸಂಡ್ ಏಟ್ ನಾಗ ಸೋಮಣ್ಣರು ಮೊದಲಾದಾಗ ಮನೆಗಳನ್ನ ಕೊಟ್ಟರು ಎರಡ್ ಸಾವಿರ ಮೂರ್ ಸಾವಿರ ಮನೆಗಳನ್ನ ಬಸವ ಯೋಜನೆಯಲ್ಲಿ ಒಂದು ಊರ ಆಯ್ತು ಸರ್ ಒಂದು ನಿಮಿಷ ನಾವು ಎಮ್ ಎಲ್ ಎಗಳ ಅಧ್ಯಕ್ಷರು ಜೆಡ್ ಪಿ ಟಿ ಪಿ ಮೆಂಬರ್ಗಳು ಮೆಂಬರು ಒಂದು ಗ್ರಾಮ ಆಯ್ಕೆ ಮಾಡಿದ್ರೆ ಎಲ್ಲ ಬಡವರ ಮನೆಗಳಾಗಬೇಕಂತಕ್ಕಂಥ ಯೋಜನೆ ಜಿ ಪಿ ಎಸ್ ತಂದು ಒಂದು ಸುಧಾರಣೆ ಮಾಡಿದರು ನಾನು ಒಪ್ಗೆತ್ತಿನ ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದರು ಆದರೆ ಇವತ್ತೇನಾಗಿದೆ ಅಂದರೆ ಅಪ್ಪ ಮಾಡಿದ ಸಾಲ ಮಗ ಓರ್ಬೇಕಂತೇಳಿ ಹಿಂದಿನ ಸರ್ಕಾರದ ಕಂಡಂಗೆ ಕೊಟ್ಟು ಹೋಗ್ಯಾರೆ ನಾನು ಮಂತ್ರಿಯಾಗಿನೂ ಒಂದು ಮನೆ ಕೊಡೋಕ್ಕಾಗಲಿಲ್ಲ ಒಂದು ವರ್ಷ ಮಂತ್ರಿಯಾಗಿ ಒಂದು ಮನೆ ಕೊಡೋಕ್ಕಾಗಲಿಲ್ಲ ನಮಗೆ ಈಗ ಮನೆಗಳನ್ನ ಕೊಡ್ತಾರೆ ಇಪ್ಪತ್ತು ಮೂವತ್ತು ಮನೆ ಆಗ್ತವೆ ಆಮೇಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಟ್ಟಿದ್ದಾರೆ ಅದರಾಗ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನರೇಗದಾಗ ಬರ್ತದೆ ಒಂದು ಲಕ್ಷ ಐವತ್ತು ಸಾವಿರದಾಗ ಮನೆ ಹೆಂಗ ಕಟ್ಟಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ಅವ್ರಿಗೆ ಲೋನ್ ಆದ್ರೂ ಕೊಡಿಸಿ ಏನಾದರೂ ಮಾಡಿ ಒಳ್ಳೆ ಕೆಲಸ ಅವ್ರು ಮಾಡಿದಾರೆ ಲ್ಯಾಂಡ್ ಪರ್ಚೇಸಿಗೆ ಅವ್ರ ಹತ್ರ ದುಡ್ಡಿಲ್ಲ ಸರ್ಕಾರ ಅದನ್ನು ಕೊಡಲಿಲ್ಲ ಅಂದರೆ ಮನೆಗಳನ್ನು ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಈ ಇಲಾಖೆಗೆ ಇನ್ನೂ ಇಷ್ಟು ಹಣ ಕೊಟ್ಟು ಮನೆಗಳನ್ನ ಕಟ್ಟೋದಕ್ಕೆ ಭೂಮಿಯನ್ನ ತಗೋಬೇಕು ಅಂತಕ್ಕಂತ ಮಾತನ್ನ ಹೇಳಿ ಒಂದು ಐದು ನಿಮಿಷ